ಅವರು 10,000 crore ಡೈವರ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಪಿಟಿಷಿಯಲ್ ಕಾಯ್ದೆ ಇದೆಯಲ್ಲ, ಬಹಳ ವರ್ಷಗಳು ಬಹಳ ಧರಣಾ ಮಾಡ್ತಾ ಇದ್ರು, ಬಹಳ ದಿನಗಳ ಕಾಲ ಆಶ್ವಾಸನೆ. ಇವತ್ತೇ ಪಾಸ್ ಆಯ್ತು ಇಲ್ಲಿ ಬಿಲ್, ನಿನ್ನೆ ಅಲ್ಲ ಆಯ್ತು, ಇವತ್ತು ಇಲ್ಲಿ ತಿದ್ದುಪಡಿ ಆಯ್ತು, ಅದನ್ನು ಕೂಡ ತಿದ್ದುಪಡಿ ಮಾಡಿಬಿಟ್ಟಿದ್ದೀವಿ, ಕಾಲಮಿತಿ ತಗದಾಕ್ತಿದ್ದೀವಿ. ಸುಪ್ರೀಂ ಕೋರ್ಟ್ ಡಿಸಿಷನ್ ಅದನ್ನ ಉಪಯೋಗಿಸ್ಕೊಂಡು ಬಹಳ ಜನ ದಲಿತರಿಗೆ ಬಹಳ ತೊಂದರೆ ಕೊಡ್ತಾ ಇದ್ರು, ಪರಭಾರೆ ಮಾಡ್ಕೊತಾ ಇದ್ರು ಜಮೀನುಗಳನ್ನು. ಅದಕ್ಕೆ ನಾವು ಈ ಕಾನೂನನ್ನ ತಿದ್ದುಪಡಿಯನ್ನ ಮಾಡಿದ್ದೀವಿ. ಅದರಿಂದ ನಮ್ಮ ಅಧ್ಯಕ್ಷರೇ, ಈ ಸರ್ಕಾರ ದಲಿತರಿರ್ಬಹುದು, ಹಿಂದುಳಿದವರಿರ್ಬಹುದು, ಅಲ್ಪಸಂಖ್ಯಾತರಿರ್ಬಹುದು, ಬಡವರಿರ್ಬಹುದು, ರೈತರಿರ್ಬಹುದು, ಮಹಿಳೆಯರಿರ್ಬಹುದು, ಕಾರ್ಮಿಕರಿರ್ಬಹುದು, ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ, ಈ ಪ್ರಯತ್ನವನ್ನು ಮುಂದುವರಿಸುತ್ತೇವೆ. ಅದಕ್ಕೆ ಪೂರಕವಾದಂಥ ಬಜೆಟ್ ಅನ್ನು ಮಂಡಿಸಿದ್ದೀನಿ ನಾನು 23-24 ಬಜೆಟ್. ಪಾಪ ಅವರು ಇದ್ದು ಸ್ವಾಗತ ಮಾಡುತ್ತಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಪಲಾಯನ ಮಾಡಿಬಿಟ್ಟವರು, ಮನಸ್ಥಿತಿ ಇಲ್ಲ ಅವರಿಗೆ. ಅದಕ್ಕೆ ಒಟ್ಟೂರಿ ಇಲ್ಲ, ನಾನು ಮಾತಾಡುವಾಗ ಓದ್ತಾರೆ ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರ ಕೊಡುವಾಗ ಅವರಿಗೆ ಎಲ್ಲ ತಡ್ಕೊಳಕಾಗದೆ ಇತ್ತು. ನನ್ನ ಸತ್ಯದ ಮಾತುಗಳಿಗೆ ಕೇಳಿ, 3.5 ತಾಸು ಮಾತಾಡಿ, 3.5 ತಾಸು ನೀವು ಅವಕಾಶ ಕೊಟ್ಟರಿ ಅಂತ 3.5 ತಾಸು ಮಾತಾಡಿದೆ. ಈಗ 2 ಗಂಟೆ 2.5 ತಾಸು ಎರಡೂವರೆ ತಾಸು ಮಾತಾಡಿದ್ದೀನಿ. ಸೊ ಅದರಿಂದ ಅಂತ ಒಂದು ಆಯವ್ಯಯವನ್ನು ಮಂಡಿಸಿದ್ದೀನಿ. ಇದು ಜನಪರವಾದಂತ, ಅಭಿವೃದ್ಧಿ ಪರವಾದಂತ, ಸರ್ವತೋಮುಖ ಏಳಿಗೆ ಮಾಡತಕ್ಕಂತ, ದೂರದೃಷ್ಟಿ ಇರತಕ್ಕಂತ, ಮತ್ತೆ ರಾಜ್ಯದ ಎಕಾನಮಿಯನ್ನು ಬೆಳೆಸತಕ್ಕಂತ, ಅದಕ್ಕೆ ಪೂರಕವಾದಂತ ಆಯವ್ಯಯವನ್ನು ಮಂಡಿಸಿದ್ದೇನೆ. ಜನ ಸ್ವಾಗತ ಮಾಡಿದ್ದಾರೆ, ಅನೇಕ ಜನ ಪ್ರಜ್ಞಾವಂತರು ಸ್ವಾಗತ ಮಾಡಿದ್ದಾರೆ. ಅವ್ರ ಪಕ್ಷದವರು ಕೂಡ ಮಾಡ್ತಾರೆ, ಒಳಗಡೆ ಮಾಡ್ತಾರೆ, ಹೊರಗಡೆ ನನಗೆ ಹೇಳ್ತಾರೆ ಏನ್ ಮಾಡೋದು ಸರ್, ನಮಗೆ ಕೇಶವ ಕೃಪಾದಿಂದ ಇದು ಬರ್ತದೆ, ಡೈರೆಕ್ಷನ್ ಬರ್ತದೆ, ನಾವು ಮಾಡಾಗಿಲ್ಲ ಅಂತ ಹೇಳ್ತಾರೆ ಒಳಗಡೆ ನನ್ನ ಹತ್ರ ಬಂದು, ಹೊರಗಡೆ ಮಾತ್ರ ವಿರೋಧ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇಡೀ ರಾಜ್ಯದ ಜನ ಇದನ್ನ ಸ್ವಾಗತ ಮಾಡಿದ್ದಾರೆ. ನಾನು ರಾಜ್ಯಕ್ಕೆ, ರಾಜ್ಯದ ಬೆಳವಣಿಗೆಗೆ ಪೂರಕವಾದಂತ ಆಯವ್ಯಯವನ್ನು ಮಂಡಿಸಿದ್ದೀನಿ. ಮಾನ್ಯ ಸದಸ್ಯರು ಎಲ್ಲ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತೇಳಿ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಯಾರ್ಯಾರು ಚರ್ಚೆನಲ್ಲಿ ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಕೂಡ ಅವರು ಟೀಕೆ ಮಾಡಿರಲಿ ಅಥವಾ ಸಲಹೆ ಕೊಟ್ಟಿರಲಿ ಅಥವಾ ಪ್ರಶಂಸೆ ಮಾಡಿರಲಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ.